ಹೆಚ್ಚಿನ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ನಂಜನಗೂಡು ಡಿಎಚ್ಒ ಡಾಕ್ಟರ್ ನಾಗೇಂದ್ರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೈಸೂರು ಜಿಲ್ಲಾ ಪಂಚಾಯತ್ ಸಿಇಒ ಪ್ರಶಾಂತ್ ಕುಮಾರ್ ಮಿಶ್ರಾ ಬೆನ್ನಿಗೆ ನಿಂತಿರುವ ಪಿಡಿಒಗಳು ಅವರ ವರ್ಗಾವಣೆಯನ್ನು ರದ್ದು ಮಾಡಬೇಕು ಎಂದು ಕೋರಿ ಪ್ರಾದೇಶಿಕ ಆಯುಕ್ತರಿಗೆ ಇಂದು ಮನವಿ ಸಲ್ಲಿಸಿದ್ದಾರೆ. ಇದನ್ನು ನಾನು ಸರ್ಕಾರ ಕಳಿಸ್ಕೊಡ್ತೀನಿ, ಅವರೇನೇನು ಅನಿಸಿಕೆ ಇದೆ ಅವ್ರು ಹೇಳಿದ್ದಾರೆ, ಇದನ್ನು ನಾನು ಸರ್ಕಾರ ಕಳಿಸ್ಕೊಡ್ತೀನಿ. ಸರ್ಕಾರದಿಂದ ಇನ್ನೂ ಆದೇಶ ಬರಬೇಕು, ಇವತ್ತು ಬರ್ಬೋದು. ಆದೇಶ ಬಂದ ತಕ್ಷಣ ತನಿಖೆ ಪ್ರಾರಂಭ ಮಾಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಏನು ಆದೇಶ ಕೊಟ್ಟರೆ ಆ ಪ್ರಕಾರ ತನಿಖೆ ಮಾಡಿ ನಿಷ್ಪಕ್ಷವಾಗಿ ವರದಿ ಕೊಡ್ತೀನಿ. ಇಲ್ಲ, ಇವರೇ ವರ್ಗಾವಣೆ ಅದು ಸಹಜ ಪ್ರಕ್ರಿಯೆ. ವರ್ಗಾವಣೆಗೆ ನಾವೆಲ್ಲ ಬೇರೆ ಬಣ್ಣ ಕಲ್ಪಿಸೋದು ಬೇಡ. ಯಾವುದೇ ಒಂದು ಸಮಸ್ಯೆ ಆದರೆ ಸರ್ಕಾರ ಒಂದು ತೀರ್ಮಾನ ತಗೊಳ್ಳುತ್ತೆ. ಈಗ ಅದನ್ನು ನಾನು ಸರ್ಕಾರ ಕಳಿಸ್ಕೊಡ್ತೀನಿ. ಕಳಿಸ್ಕೊಟ್ಟು ಏನೋ ಪಿಡಿಒಸ್ ಕೊಟ್ಟೆ ಕಳಿಸ್ಕೊಡ್ತೀನಿ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರನ್ನು ವರ್ಗಾವಣೆ ಮಾಡಲಾಗಿದ್ದು, ಈ ಹಿನ್ನೆಲೆ ವರ್ಗಾವಣೆಯನ್ನು ರದ್ದು ಮಾಡುವಂತೆ ಮೈಸೂರು ಪ್ರಾದೇಶಿಕ ಆಯುಕ್ತ ಜಿಸಿ ಪ್ರಕಾಶ್ಗೆ ಪಿಡಿಒ ಸಂಘದ ಜಿಲ್ಲಾಧ್ಯಕ್ಷ ಮಾಯಪ್ಪ ನೇತೃತ್ವದಲ್ಲಿ ಪಿಡಿಒಗಳು ಮನವಿ ಸಲ್ಲಿಸಿದ್ದಾರೆ. ಮಿಶ್ರಾ ಅವರ ವರ್ಗಾವಣೆ ರದ್ದು ಮಾಡಬೇಕು. ದೂರಿನಲ್ಲಿ ಮಿಶ್ರಾ ಅವರ ಒಬ್ಬರ ಹೆಸರನ್ನು ಸೇರಿಸಲಾಗಿದೆ. ಇದರಲ್ಲಿ ಬೇರೆಯ ಹುನ್ನಾರವಿದೆ. ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಬೇಕು. ಈ ಮೂಲಕ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ ಅಂತ ಪ್ರಾದೇಶಿಕ ಆಯುಕ್ತರಿಗೆ ಪಿಡಿಒ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮಾಯಪ್ಪ ಮನವಿ ಮಾಡಿದ್ದಾರೆ. ಏನು ನಮ್ಮ ನಂಜನಗೂಡು ಆರೋಗ್ಯ ಆರೋಗ್ಯಾಧಿಕಾರಿಯವರ ಒಂದು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮೈಸೂರು ಜಿಲ್ಲಾ ಪಂಚಾಯತಿ ಸಿಇಒ ಪ್ರಶಾಂತ್ ಕುಮಾರ್ ಮಿಶ್ರಾ ಸಾಹೇಬರ ಮೇಲೆ ಏನು ಕ್ರಮ ಮಾಡಿದೆ ಸರ್ಕಾರ? ವರ್ಗಾವಣೆ ಮಾಡಿದೆ, ಜೊತೆಗೆ ನಮ್ಮ ಪೊಲೀಸ್ ಇಲಾಖೆ ಅವರ ಮೇಲೆ FIR ದಾಖಲು ಮಾಡಿದೆ. ಒಂದು ಅದು ಯಾವುದೇ ಒಂದು ತನಿಖೆ ಆಗದೆ ಯಾರು ಅವರ ಸಾವಿಗೆ ಕಾರಣ, ಯಾರು ಅವ್ರ ಮೇಲೆ ಒತ್ತಡ ಹಾಕಿದವರು ಯಾರು ಏನು ಅನ್ನೋದು ಗೊತ್ತಿಲ್ಲದೆ ಏಕೆ ಅವ್ರ ಮೇಲೆ ಕ್ರಮ ತಗೊಂಡಿರೋದು ಖಂಡಿತ ಅದು ಸರಿಯಿಲ್ಲ. ಅದು ಯಾಕೆ ಅಂತ ಹೇಳಿದ್ರೆ ನಾವು ತುಂಬ ಹತ್ತಿರದಿಂದ ನಮ್ಮ ಸಿಇಒ ಸಾಹೇಬ್ ರಂಡ್ರಲ್ಲಿ ಕೆಲಸ ಮಾಡೋದ್ರಿಂದ ಅವ್ರ ವ್ಯಕ್ತಿತ್ವ ಹೇಗೆ, ಅವರು ಯಾವ ಜೊತೆ ಸಿಬ್ಬಂದಿಗಳದ್ದು ಯಾವ ರೀತಿ ವರ್ತನೆ ಮಾಡ್ತಾರೆ ಏನು ಅನ್ನೋದಕ್ಕೆ ಏನು ನಾವು ಕರೆ ಕೊಡದೇ ಇದ್ರೂ ಕೂಡ ಎಷ್ಟು ಜನ ಬಂದಿರೋದ್ರಲ್ಲೇ ಅದು ಗೊತ್ತಾಗುತ್ತದೆ. ನಾವು ಕರೆ ಕೊಡದೆ ಕೂಡ ಎಷ್ಟೋ ಜನ ಇವರು ಬೆಂಬಲಕ್ಕೆ ಬಂದು ನಿಂತವ್ರೆ ಅಂದಾಗ, ಜೊತೆಗೆ ನಮ್ಮ ಪಂಚಾಯತಿಗಳಲ್ಲಿ ಮಾಡ್ತಾರೋ ಸಾವಿರಾರ ಸಿಬ್ಬಂದಿಗಳು ಕಪ್ಪು ಪಟ್ಟಿನ ಕಟ್ಕೊಂಡು ಇವತ್ತು ಅವರ ಒಂದು ವರ್ಗಾವಣೆ ಆದೇಶ ರದ್ದಾಗಬೇಕು ಮತ್ತು ಅವ್ರ ಮೇಲೆ ಮಾಡಿರೋಂಥ FIRನ ರದ್ದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಹೋರಾಟ ಮಾಡ್ತಿದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ಅವ್ರ ವ್ಯಕ್ತಿತ್ವ ಹೇಗಿದೆ ಏನಂತ. ಎಲ್ಲರೂ ಹೇಳ್ತಾರೆ ಇಲ್ಲ ಅವ್ರ ಸಾವಿಗೆ ನೇರವಾಗಿ ಅವರೇ ಕಾರಣ ಯಾವ ರೀತಿ ಹೇಳ್ತಾರೆ, ಯಾವ ಆಧಾರದ ಮೇಲೆ ಹೇಳ್ತಾರೆ? ಇನ್ನೂ ಒಂದು ತನಿಖಾ ತಂಡ ರಚನೆಯಾಗಿದೆ, ಆ ತನಿಖೆ ಆಗಿಲ್ಲ, ಅದಕ್ಕೆ ಸಾಕ್ಷಿ ಆಧಾರಗಳಿಲ್ಲ, ಮತ್ತು ಆ ತನಿಖಾ ವರದಿ ಬಂದು ಯಾರು ಅದಕ್ಕೆ ಕಾರಣಕರ್ತರು ಅಂತ ಹೇಳಿಲ್ಲ. 22 ಇಲಾಖೆಗಳನ್ನ ಒಂದು ಸಂಯೋಜನೆ ಮಾಡಿಕೊಂಡು ಕೆಲಸ ಮಾಡುವಂಥ ಅಧಿಕಾರಿಗೆ ನೇರವಾಗಿ ಎಲ್ಲ ಇಲಾಖೆಯವರ ಸಿಬ್ಬಂದಿಗಳು ಕಾಂಟ್ಯಾಕ್ಟ್ ಅಷ್ಟರಲ್ಲಿ ಇರಲ್ಲ. ಅವ್ರದ್ದೇ ಇಲಾಖೆಯಾದ ಮುಖ್ಯಸ್ಥರೊಬ್ಬರು ಜಿಲ್ಲಾ ಲೆವೆಲಲ್ಲಿ ತಾಲೂಕು ಲೆವೆಲ್ ಇರ್ತಾರೆ. ಒಬ್ಬರು ತಾಲೂಕು ಆರೋಗ್ಯಾಧಿಕಾರಿ ಈ ಥರ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಮಟ್ಟಕ್ಕೆ ಅವರು ಒತ್ತಡನ ಅನುಭವಿಸ್ತಾ ಇದ್ದಾರೆ ಅಂದಾಗ ಅವರ ಜಿಲ್ಲಾ ಮಟ್ಟದ ಅಧಿಕಾರಿ ಗಮನಕ್ಕೆ ಬರಲಿಲ್ವಾ? ಇನ್ನು ಬೇರೆ ಯಾವ ಅಧಿಕಾರಿಗೆ ಬಂದಿಲ್ಲ, ನೇರವಾಗಿ ಅವ್ರಿಗೆ ಬರೋಕ್ಕೆ ಅಂತಿರೋದು ಈ ಕೆಲವು ಅವ್ರಿಗಿಂತ ಮೇಲಧಿಕಾರಿಗಳ ಕರ್ತವ್ಯ ಏನು ಆಗಿದ್ರೆ ಯಾಕೆ ಎಲ್ಲ ವಿಚಾರನ ಬಿಟ್ಟು ಎಲ್ಲ ಅಧಿಕಾರಿಗಳನ್ನ ಬಿಟ್ಟು ಯಾಕೆ ಅಜಯ್ ಕುಮಾರ್ ನಮ್ಮ ಪ್ರಶಾಂತ್ ಕುಮಾರ್ ಮಿಶ್ರಾ ಸಾಹೇಬರ ಮೇಲೆ ಕ್ರಮ ಈ ಥರ ಆಗ್ತಾ ಇದೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಒಂದು ಏನೂ ಆಗಿಲ್ಲ, ಯಾವುದೋ ಒಂದು ಇದು ತನಿಖೆ ಆಗಿಲ್ಲ, ತನಿಖೆ ವರದಿ ಬಂದಿಲ್ಲ, ಯಾರು ಅವ್ರ ಮೇಲೆ ಒತ್ತಡ ಹಾಕಿದ್ರು, ಅವರ ಸಾವಿಗೆ ಕಾರಣ ಯಾರು ಯಾರು ಅಂತ ಗೊತ್ತಾಗಿಲ್ಲ. ಕೂಡಲೇ ಮಾಡಬೇಕು ಸರ್, ಕೂಡಲೇ ಈಗ ಅವ್ರನ್ನ ಅವ್ರದ್ದು ಇದು ಮಾಡಿ ನಮ್ಮ ಒಂದು ಏನು ನಮ್ಮ ಒಂದು ಮನವಿಗೆ ನಮ್ಮ ಒಂದು ಮನಸ್ಸಿನಲ್ಲಿರೋದು ಎಷ್ಟು ಬರೀ 100-200 ಸಂಖ್ಯೆ ಅಲ್ಲ, ಸಾವಿರಾರು ಸಂಖ್ಯೆಯ ಜನರ ಒಂದು ಭಾವನೆಗಳಿಗೆ ಅರ್ಥ ಹೋಗುತ್ತೆ, ಸಾವಿರಾರು ಜನರುಗಳ ಭಾವನೆ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡಿದ್ದೀವಿ ನಾವು. ಇಷ್ಟು ಜನರು ಯಾರೋ ಒಬ್ಬರು ಏನೋ ಅವರು ಇವರೇ ಕಾರಣ ಅಂತ ಹೇಳ್ಬಿಟ್ಟು ಅವ್ರು ಒತ್ತಡ ಹಾಕೋರು ಅಂತ ಹೇಳೋದನ್ನು ಕನ್ಸಿಡರ್ ಮಾಡೋದು ಬಿಟ್ಟು ಅವ್ರನ್ನ ವರ್ಗಾವಣೆಯನ್ನು ರದ್ದು ಮಾಡಿ ಇಲ್ಲೇ ಕಂಟಿನ್ಯೂ ಮಾಡಬೇಕು. ಮತ್ತು ಅವ್ರ ಮೇಲೆ ಏನು ಈಗ ಕ್ರಮಗಳಾಗಿದೆ ಮತ್ತು ಅವ್ರ ಮೇಲೆ ಏನೇ ಹೇಳಿಕೆ ಕೊಡ್ತಾರೆ ಅವ್ರ ಮೇಲೆಲ್ಲ ಕ್ರಮ ಬೇಕು. ಅವ್ರ ಒಂದು ಬಹಿರಂಗವಾಗಿ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ವೈಯಕ್ತಿಕವಾಗಿ ನಿಂದನೆ ಮಾಡಿ ಏನು ಮಾಡಿದ್ದಾರೆ ಅದೆಲ್ಲ ಅದಕ್ಕೆ ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಈಗ ಕೊರೋನಾ ಇರೋದ್ರಿಂದ ಎಲ್ಲರೂ ಸೇರಿದಂತೆ ಇವತ್ತು ಬರೀ ಒಂದು 5-10 ಜನಕ್ಕೆ ಮಾತ್ರ ಅನುಮತಿ ಕೊಟ್ಟರು ಕೂಡ ಅವ್ರ ಮೇಲೆ ಇದ್ದಂಥ ಅಭಿಮಾನ ನಿಶ್ಚಯ ಬದ್ದವರೆ ಸರ್. ಈಗ ಹೋರಾಟದ ಬಗ್ಗೆ ನಾವು ಈಗ ಏನು ಹೇಳೋಕ್ಕಾಗೋದಿಲ್ಲ, ಮುಂದಿನ ದಿನಗಳಲ್ಲಿ ನಾವು ಅದನ್ನು ಯೋಚನೆ ಮಾಡಿ ಹೇಳ್ತೀವಿ ಸರ್. ತಾಲೂಕಂತ ನಮ್ಮ ಎಲ್ಲ ಇವ್ರ ಜೊತೆ ಚರ್ಚೆ ಮಾಡಿ ಹೇಳ್ತೀವಿ. ಈಗ ನೀವು ಒಂದು ಇದು ಯಾವ ನಮ್ಮ ಮೀಡಿಯಾದವ್ರಿಗೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ನಾವು ನೋಡ್ತಾ ಇದ್ದೀವಿ ಬೇರೆ ಯಾವುದೇ ವಿಚಾರದಾರಾದ್ರೂ ಅದು ಹೆಂಗಾಯ್ತು ಇದಂಗಾಯ್ತು ಅವ್ರ ಮೇಲೆ ಯಾವ ರೀತಿ ಕ್ರಮ ಮಾಡಿದ್ರಿ, ಅವ್ರನ್ನ ಕ್ರಮ ಮಾಡೋದಕ್ಕೆ ಏನಾದರೂ ಕಾರಣ ಇತ್ತು ಅಂತ ಕೇಳಿದಾಗ ಈ ವಿಚಾರದಲ್ಲಿ ಯಾರೂ ಕೂಡ ಯಾರನ್ನೂ ಪ್ರಶ್ನೆ ಮಾಡಿಲ್ಲ, ಅವ್ರ ಮೇಲೆ ಕ್ರಮ ಮಾಡ್ತಾ ಇರೋನ್ನ ಆಯಿತು ಏನಾದರೂ ಸಾಕ್ಷಿ ಆಧಾರಗಳಿದೆ ಏನು ಕೇಳಿಲ್ಲ, ಅದು ಭಾರಿ ಬೇಜಾರಾಗಿದೆ. ಆ ಥರ ಆಗಬಾರ್ದು. ಯಾವುದೇ ಒಂದು ಅಧಿಕಾರಿ ಒಬ್ಬರು IAS ಅಧಿಕಾರಿ ವರ್ಗಾವಣೆ ಆದರೆ ಇಲ್ಲಿಂದ ಬೇರೆ ಕಡೆ ಹೋಗ್ತಾರೆ ಅಷ್ಟೇ, ಬೇರೆ ಕಡೆ ಹೋಗ್ತಾರೆ, ಅವ್ರು ಅಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೇನು ಅಂಥ ದೊಡ್ಡ ಲಾಸ್ ಆಗಲ್ಲ. ಒಬ್ಬ ಪ್ರಾಮಾಣಿಕ ಅಧಿಕ ದಕ್ಷ ಅಧಿಕಾರಿನ ಕಳ್ಕೊಂಡಂಥ ಒಂದು ಅಪಕೀರ್ತಿ ನಮ್ಮ ಜಿಲ್ಲೆಗೆ ಬರಬಾರ್ದು ಅಂದರೆ ಆ ಅಧಿಕಾರಿ ಇಲ್ಲೇ ಕಂಟಿನ್ಯೂ ಆಗಬೇಕು. ಅವ್ರಿಗೆ ಏನೀಗೆಲ್ಲ ಬೈದು ಅವರ ಒಂದು ಮಾನಸಿಕ ಸ್ಥಿತಿ ಕುಗ್ಗೋ ರೀತಿ ಮಾಡೋರೆ
ಅವರು ಬಹಿರಂಗವಾಗಿ ಕ್ಷಮೆ ಕೇಳೋದ್ರ ಮುಖಾಂತರ ಒಂದು ಸ್ವಲ್ಪನಾದರೂ ಅವರ ಒಂದು ಇದನ್ನು ಹೆಚ್ಚಿಸ್ಬೇಕು, ಹುಮ್ಮಸ್ಸನ್ನ ಹೆಚ್ಚಿಸ್ಬೇಕಂತ ನಾನು ಎಲ್ಲರೂ ಪರವಾಗಿ ಕೇಳ್ಕೊತೀನಿ ಸರ್. ನಂಜನಗೂಡು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗೇಂದ್ರ ಅವರ ಸಾವಿನ ಬಗ್ಗೆ ಏನು ಈಗ ಮಾಧ್ಯಮಗಳಲ್ಲಿ ಈಗ ನಮ್ಮ ಅಧ್ಯಕ್ಷರೆಲ್ಲ ಮಾತಾಡಿದ್ದಾರೆ, ಅದ್ರ ಬಗ್ಗೆ ನಾವು ವಿಷಾದ ವ್ಯಕ್ತಪಡಿಸ್ತೀವಿ. ಆದರೆ ನಮ್ಮ ಸಾಹೇಬ್ರ ಬಗ್ಗೆ ಏನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹೇಳಿದ್ದಾರೆ, ಜಿಲ್ಲಾ ಪಂಚಾಯತ್ ಪ್ರಶಾಂತ್ ಕುಮಾರ್ ಮಿಶ್ರ ಅವರು, ಅವ್ರ ಬಗ್ಗೆನೇ ಕ್ರಮ ಆಗಿರೋದು ನಾವು ಖಂಡಿಸ್ತಾ ಇದ್ವಿ. ಏನಕ್ಕಂತಂದರೆ ಒಬ್ಬ ಐ ಎ ಎಸ್ ಆಫೀಸರ್ನ ಡಾಕ್ಟರ್ ರವೀಂದ್ರ ಮಾಜಿ ಅಧ್ಯಕ್ಷರು ಏನು ಡಾಕ್ಟರ್ ಸಂಘ ಮಾಜಿ ಅಧ್ಯಕ್ಷರು ಏನು ರವೀಂದ್ರ ಅವರವರೇ ಅವರು ಏಕವಚನದಲ್ಲಿ ಸಂಬೋಧಿಸೋದು ನಾವು ಖಂಡನೀಯವಾದ ಇದು ವಿಚಾರವಾಗಿರ್ತದೆ. ಆಗ ನಾವೆಲ್ಲ ಖಂಡಿಸ್ತಾ ಇದ್ವಿ. ಅವರು ಏನು ಈಗ ರವೀಂದ್ರ ಅವರು ನಮ್ಮ ಸಾಹೇಬ್ರ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ದಾರೆ, ಅವರು ಬಹಿರಂಗ ಕ್ಷಮೆ ಕೇಳಬೇಕು. ಬಟ್ ನಮಗೆ ಗೊತ್ತಿದೆ, ನಮ್ಮ ಪೀಡಿಯವ್ರಿಗೆ ಎಲ್ಲ ಗೊತ್ತಿದೆ, ನಾವು ಅವರ ಅಂಡರ್ ಕೆಲಸ ಮಾಡ್ತಾ ಇದ್ದೀವಿ. ಅವ್ರು ಯಾವ ಥರ ಕೆಲಸ ಮಾಡ್ತಾರೆ ನಮಗೆ, ಒಬ್ಬ ಗ್ರಾಮ ಪಂಚಾಯತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೂ ಪ್ಲೀಸ್ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕ್ತಾರೆ ಅಂತ ಸಿ ಒ ಸಾಹೇಬರು. ಅವ್ರ ಮೇಲೆ ಕ್ರಮ ಆಗಿದ್ದು ನಾವೆಲ್ಲ ಖಂಡನೀಯವಾದಂಥ ವಿಚಾರವಾಗಿರ್ತದೆ, ಖಂಡಿಸ್ತಾ ಇದೆ.